ಮುಖ್ಯಾತಿಥಿಗಳು. ಓಹೋ, ಇದಕ್ಕೆ ನೀನು ನನ್ನ ಕರ್ಕೊಂಡು ಬಂದಿದ್ದು? ಆಯ್ತೇನಪ್ಪ ಸರ್. ಸರ್ ಸರ್, ಒಂದೆರಡು ಮಾತಾಡಿ ಸರ್. ನಾನಾ? ಹೌದು ಸರ್, ನೀವು ನಮ್ಮ ಚೀಫ್ ಗೆಸ್ಟ್. ಏನಪ್ಪ ಮಾತಾಡಲಿ ನಾನು? ನಮ್ಮ ಆತ್ಮೀಯ ಬಂಧುಗಳೇ, ಇವತ್ತು ಕನ್ನಡ ರಾಜ್ಯೋತ್ಸವ. ನಮ್ಮ ಅಪ್ಪುಯಿಂದ ನಿಮ್ಮನ್ನೆಲ್ಲ ನೋಡೋಂಥ ಒಂದು ಸುಯೋಗ ನನ್ನ ಪಾಲಿಗೆ ಸಿಕ್ಕಿದೆ. ದೊಡ್ಡವರು ಹೇಳ್ತಾರೆ, ತಾಯಿಗಿಂತ ದೇವರಿಲ್ಲ ಅಂತ. ಅದನ್ನು ಬಿಟ್ಟರೆ ಎರಡನೇದಾಗಿ ನಾವು ಪ್ರೀತಿಸೋದು ಯಾವುದು? ಮಾತೃಭಾಷೆ. ಅದು ನಮಗೆ ತಾಯಿ ಇದ್ದ ಹಾಗೆ. ಈ ಸಂದರ್ಭದಲ್ಲಿ ಒಂದೆರಡು ಮಾತು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನಾವುಗಳು ಯಾವಾಗಲೂ ಪರಾವಲಂಬಿಗಳಾಗಿರಬಾರದು. ಅಂದ್ರೆ ಬೇರೆಯವ್ರ ಸಹಾಯದಿಂದ ಬದುಕಬೇಕು ಅನ್ನತಕ್ಕಂಥ ಆಸೆನ ಬಿಟ್ಬಿಡ್ಬೇಕು. ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು. ನಮ್ಮ ಸ್ವಂತ ದುಡಿಮೆಯಿಂದ ನಾವು ಬದುಕಬೇಕು. ಕಂಡವ್ರ ಕಾಸಿಗೆ ಆಸೆ ಪಡಬಾರದು. ಆ ಕಾಸನ್ನ ದುರ್ವಾಸನೆ ಅಂತ ತಿಳ್ಕೋಬೇಕು. ಹಣದಲ್ಲಿ ನಾವು ಶ್ರೀಮಂತಿಕೆಯನ್ನ ಕಾಣಕ್ಕಾಗೋದಿಲ್ಲ, ಗುಣದಲ್ಲಿ ಕಾಣಬೇಕು. ಆ ಭಾವನೆ ಯಾವಾಗ ನಮ್ಮಲ್ಲಿ ಶಾಶ್ವತವಾಗಿರುತ್ತೋ ಆವಾಗ ನಮ್ಮಂಥ ಶ್ರೀಮಂತರು ಈ ಪ್ರಪಂಚದಲ್ಲಿ ಯಾರೂ ಇರೋದಿಲ್ಲ. ಈ ಸತ್ಯನ ನಾವೆಲ್ಲರೂ ತಿಳ್ಕೊಂಡು ಬದುಕಬೇಕು. ಇದೇ ಈ ಕನ್ನಡ ರಾಜ್ಯೋತ್ಸವದ ಅರ್ಥ.